ಏಪ್ರಿಲ್ 17ನೇ ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ನಾಮಪತ್ರ ಸಲ್ಲಿಸುವುದಾಗಿ ಕಾಪು ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಗುರ್ಮೆ ಸುರೇಶ್ ಶೆಟ್ಟಿ ಕಾಪು ಕೇವನ್ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಬೆಳಿಗ್ಗೆ 10 ಗಂಟೆಗೆ ಕಾಪು ಶ್ರೀ ಜನಾರ್ದನ ದೇವಸ್ಥಾನದಿಂದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕ ಬಂಧುಗಳು ಸೇರಿದಂತೆ ಬೃಹತ್ ಪಾದಯಾತ್ರೆ ಮೂಲಕ ತಾಲೂಕು ಆಫೀಸಿನ ತನಕ ಹೋಗಿ ನಾಮಪತ್ರ ಸಲ್ಲಿಸುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ತಮಿಳುನಾಡು ಬಿಜೆಪಿ ಮುಖಂಡ ಅನ್ನಮಲೈ, ಸಚಿವ ಸುನೀಲ್ ಕುಮಾರ್, ಲಾಲಾಜಿ ಮೆಂಡನ್, ರಘುಪತಿ ಭಟ್, ಯಶ್ಪಾಲ್ ಸುವರ್ಣ ಸೇರಿದಂತೆ ಹಲವಾರು ಗಣ್ಯರು ಪಾಲ್ಗೊಂಡು ಮಾತನಾಡಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಂತಾರಾಷ್ಟೀಯ ಚಿಂತನೆಗಳು ನಮಗೆ ಪ್ರೇರಣೆಯಾಗಿವೆ. ಅಲ್ಲದೆ ಲಾಲಾಜಿಯವರ 3,000 ಕೋಟಿಯ ಕಾಮಗಾರಿ ಕ್ಷೇತ್ರದಲ್ಲಿ ಮಾಡಿದ ಪರಿಣಾಮ ಕ್ಷೇತ್ರದ ಮತದಾರರು ನನಗೆ ಶಕ್ತಿ ತುಂಬಲಿದ್ದಾರೆ ಎಂದವರು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಲಾಲಾಜಿ ಮೆಂಡನ್ ಗುರ್ಮೆ ಸುರೇಶ್ ಶೆಟ್ಟಿಯವರು, ಈ ಚುನಾವಣಾ ಸಂದರ್ಭದಲ್ಲಿ ನಾನು ಪ್ರಾಮಾಣಿಕವಾಗಿ ಅವರಿಗೆ ಬೆಂಬಲವನ್ನು ನೀಡಿ ಜೊತೆಯಲ್ಲಿ ಕೆಲಸ ಮಾಡಿ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಗೆಲ್ಲಿಸುವಲ್ಲಿ ಸಹಕಾರ ನೀಡುವ ಮೂಲಕ ಪಕ್ಷದ ಸಿದ್ಧಾಂತಗಳಿಗೆ ಗೌರವ ನೀಡುತ್ತೇನೆ ಎಂದವರು ಹೇಳಿದರು. ಈ ಸಂದರ್ಭದಲ್ಲಿ ದೆಹಲಿ ಶಾಸಕ ವಿಜೇಂದರ್ ಗುಪ್ತಾ ಮಾತನಾಡಿ, ಮೋದಿಯವರ ಮಾತಿನಂತೆ ಒಂದು ಕೈಯಲ್ಲಿ ಹಿಂದುತ್ವದ ಅಜೆಂಡಾ, ಇನ್ನೊಂದು ಕೈಯಲ್ಲಿ ಅಭಿವೃದ್ಧಿಯ ಅಜೆಂಡಾ ಅನ್ನುವ ಮೂಲಕ ಈ ಬಾರಿ ಸುರೇಶ್ ಶೆಟ್ಟಿಯವರು ಅತ್ಯಧಿಕ ಮತಗಳಿಂದ ಗೆದ್ದು ಸಾಬೀತುಪಡಿಸುವವರಿದ್ದಾರೆ. 17ನೇ ತಾರೀಕಿನಂದು ನಾಮಪತ್ರ ಸಲ್ಲಿಸಲು 1,000 ಸಂಖ್ಯೆಯಲ್ಲಿ ಜನರು ಸೇರಲಿದ್ದಾರೆ ಎಂದವರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಕಾಂತ್ ನಾಯಕ್, ಗಂಗಾಧರ ಸುವರ್ಣ, ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು, ಮೊಟ್ಟಾರು ರತ್ನಾಕರ ಹೆಗ್ಡೆ, ಗೀತಾಂಜಲಿ ಸುವರ್ಣ, ಶಿಲ್ಪಾಜಿ ಸುವರ್ಣ ಉಪಸ್ಥಿತರಿದ್ದರು. 23 ಮೇ ಅಂತರ ನಡೆಯತಕ್ಕಂಥ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗಳನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾನು ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆ, ಸಂಘಟನೆ ಹಿರಿಯರಿಗೆ, ನಮ್ಮೆಲ್ಲ ನಾಯಕರಿಗೆ ನಾನು ನನ್ನ ಅಭಿನಂದನೆ ಒಂದಷ್ಟು ಕನಸುಗಳಿಟ್ಟುಕೊಂಡು ನಮ್ಮ ಪಕ್ಷ ಕಾರ್ಯಕರ್ತರು ರಾಷ್ಟ್ರ ಮುಖ್ಯ ಅಂತೇಳಿ. ಹಾಗಾಗಿ ಇಲ್ಲಿ ಅಭ್ಯರ್ಥಿ ಯಾರನ್ನು ಲೆಕ್ಕ ಅಲ್ಲ, ಇಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು, ನಮ್ಮ ಕಾರ್ಯಕರ್ತರು ಗೆಲ್ಲಬೇಕು, ಈ ರಾಷ್ಟ್ರದ ಚಿಂತನೆಗೆ ಗೆಲ್ಲಬೇಕಂತಕ್ಕಂಥ ಸಂಕಲ್ಪ ಮಾಡಿಕೊಂಡು ಇವತ್ತು 1,000 ಜನ ಕಾರ್ಯಕರ್ತರು ನಮಗೆ ಮನಸ್ಸು ತುಂಬಿ ಬರ್ತದೆ. ನಾನು ತುಂಬ ಕಡೆ ಪ್ರವಾಸ ಮಾಡಿದಾಗ 100 ಸಂಖ್ಯೆಯಲ್ಲಿ ಒಂದು ಹೊಸ ವಾತಾವರಣದಲ್ಲಿ ಸೃಷ್ಟಿಯಾಗಿದೆ. ಆ ನಿಟ್ಟಿನಲ್ಲಿ ಖಂಡಿತ ಮುಂದಿನ ದಿನಗಳಲ್ಲಿ ಅದು ನಮ್ಮದು ಆಗ್ತವೆ, ಖಂಡಿತ ನಮ್ಮ ಪಾಲಿಗೆ ಆ ಜನರ ಮತ್ತು ದೇವರ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೇನೆ. 17ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಜನಾರ್ದನ ದೇವಸ್ಥಾನದಿಂದ ನಾಮಪತ್ರ ಸಲ್ಲಿಕೆ ಮಾಡಿ ಹೊರಡ್ತೀವಿ. ಸನ್ಮಾನ್ಯ ಅಣ್ಣಾಮಲೈಯವರು, ನಮ್ಮ ಫಾರ್ಮರ್ SP ಉಡುಪಿಯಲ್ಲಿ, ಅವರು ಮುಖ್ಯ ಭಾಷಣಕಾರರಾಗಿ ಬರ್ತಿದ್ದಾರೆ. ಸುನೀಲ್ ಕುಮಾರ್ ಅವರು, ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಯಶ್ಪಾಲ್ ಸುವರ್ಣರವರು, ರಘುಪತಿ ಭಟ್ ಅವರು, ಪ್ರಮೋದ್ ಮಧುರಾಜರು, ಹೀಗೆಲ್ಲ ಇದಲ್ಲದೆ ನಮ್ಮೆಲ್ಲ ಸ್ಥಳೀಯ ನಾಯಕರು ಮತ್ತು ಅಪಾರ ಸಂಖ್ಯೆ ಜನಸಂಖ್ಯೆ, ಸುಮಾರು ನನ್ನ ಅಂದಾಜು 20,000 ಜನ ಸೇರಬೇಕು ಅನ್ನೋದು ಆಶಯ ಇದೆ. ಅಂದರೆ ಒಂದು ಪೂತಿಂದ 100 ಜನ ಬಂದರೂ ಕೂಡ 20,000 ಜನ ಆಗ್ತದೆ ಖಂಡಿತ. ಅದಕ್ಕಿಂತ ಜಾಸ್ತಿ ಆಗಬೇಕು ಬಿಟ್ಟರೆ ಕಮ್ಮಿ ಅಂತೂ ಆಗೋದಿಲ್ಲ. ಈ ಒಂದು ಆಶಯನನ್ನು ಒಂದು ಹೊಸ ನಮ್ಮ ನಾಯಕರೆಲ್ಲ, ನಮ್ಮ ಇಲ್ಲಿ ಅಧ್ಯಕ್ಷರು ಶ್ರೀಕಾಂತ್ ನಾಯಕರು, ನಮ್ಮ ಸನ್ಮಾನ್ಯ ಶಾಸಕ ಲಾಲಾಜಿ ಮೆಂಡನ್ರವರು, ಒಂದು ಕಡೆ ಮಠ ರತ್ನಾಕರ ಹೆಗ್ಡೆಯವರು, ಹೀಗೆ ಗೀತಾಂಜಲಿ ಸುವರ್ಣವರು, ಶಿಲ್ಪಾ ಸುವರ್ಣವರು, ಗಂಗಾಧರ ಸುವರ್ಣವರು, ಹೀಗೆಲ್ಲರೂ ಕೂಡ ಸೇರಿ ಈಗ ನಮ್ಮ ಪಕ್ಷ ಅಂತ ಹೇಳಿದರೆ ಬಹುಶಃ ಅಲ್ಲಿ ಜಾತಿ ಬರುವುದಿಲ್ಲ, ಧರ್ಮ ಅಡ್ಡ ಬರುವುದಿಲ್ಲ, ಒಂದು ಪರಂಪರೆಯನ್ನು ನಾವು ಅತ್ಯಂತ ಚಿತ್ತನವಾಗಿ ಕಾಪಾಡ್ಕೊಂಡು ಬಂದವರು. ನನ್ನ ಕನಸು ಕೂಡ ಹಾಗೆ, ಇದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವಾಗಿ ಆ ಒಂದು ನಮ್ಮ ಏನು ನಮ್ಮ ಹಿರಿಯರು ಈ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ, ಈ ನಾಡನ್ನು ಕಟ್ಟಿಕೊಟ್ಟಿದ್ದಾರೆ, ಅದೇ ವಿಶ್ವಾಸದಿಂದ ನಾವು ಮುಂದುವರಿಯುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ನಾನು ಸಂಕಲ್ಪವನ್ನು ಮಾಡಿದ್ದೇನೆ. ಪ್ರಚಾರ ಈಗ ನಾವು ಕಾನ್ಸಂಟ್ರೇಟ್ ಮಾಡಿರುವಂಥದ್ದು 17ನೇ ತಾರೀಕಿನ ಒಂದು ಆ ಏನು ಅಪಾರವಾದ ಜನಸಂಖ್ಯೆ ಇದೆ ಅವರನ್ನು ರಿಸೀವ್ ಮಾಡುವಂಥದ್ದು, ಅವರನ್ನು ಅಲ್ಲಿ ಹೋಗಿ ಬೂತ್ಗೆ ಹೋಗಿ ಅವರನ್ನು ಎಬ್ಬಿಸುವಂಥ ಕೆಲಸವನ್ನು ಈಗ ನಾವು ಮಾಡ್ತಿದ್ದೀವಿ. ಅನಂತರದಲ್ಲಿ ಮನೆ ಪ್ರಚಾರ ಅನಂತರದಲ್ಲಿ ಶುರು ಆಗ್ತದೆ. ನೋಡಿ, ನಮಗೆ ಅವರು ಏನೋ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ಕೂಡ ನಮಗೆ ಅಪಪ್ರಚಾರ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸಗಳನ್ನು ನಾನು ನಮ್ಮ ಕಾರ್ಯಕರ್ತರು ಹೇಳ್ತೇನೆ, ಯಾರನ್ನು ಬೈಬೇಡಿ, ಅಪಪ್ರಚಾರ ಮಾಡಬೇಡಿ, ನಮ್ಮ ಕೆಲಸಗಳನ್ನು ನೀವು ಪ್ರಚಾರ ಕೊಟ್ಟರೆ ಎಷ್ಟೇ ಸಾಕು ಅಂತ ಅನ್ನೋದು ಮಾತನ್ನು ಹೇಳ್ತೇನೆ ನಾನು. ಯಾಕಂದರೆ ಗಟ್ಟಿ ನಮ್ಮಲ್ಲಿ ಇವತ್ತು ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳು, ರಾಜ್ಯ ಸರ್ಕಾರದ ಈ ಸಾಧನೆಗಳು, ಇವು ನಮಗೆ ಇಷ್ಟೇ ಬಂಡವಾಳ ಸಾಕು ಅಂತ ಭಾವಿಸ್ತೇನೆ. ಖಂಡಿತ ನರೇಂದ್ರ ಮೋದಿಯವರು ಅಥವಾ ಅಮಿತ್ ಶಾಜಿಯವರು ಅಥವಾ ಯೋಗಿಯವರು ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಯನ್ನು ನಾವು ಕಂಡು ನಮಗೆ ಪಕ್ಷ 6 ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. 3 ಬಾರಿ ನಾನು ಶಾಸಕರಾಗಿ ಕೂಡ ಆಯ್ಕೆ ಆಗಿದ್ದೆ. ಮತ್ತು ಒಂದು ಅವಧಿಯಲ್ಲಿ ಬರೀ 3.5 ಇದ್ದರು. ಮೊದಲ ಅವಧಿಯಲ್ಲಿ ಸ್ವಲ್ಪ ರಾಜ್ಯದ ಗೊಂದಲದಿಂದಾಗಿ ಅವಶ್ಯ ಸರ್ಕಾರ ಒಮ್ಮೆ ಮರುಚುರಣೆ ಆಗಿತ್ತು. ಹಾಗಾಗಿ ಮೊದಲ ಅವಧಿಯಲ್ಲಿ 3.5 ವರ್ಷ, ಆ ನಂತರ 2 ಅವಧಿಯಲ್ಲಿ ಕೂಡ 5 ವರ್ಷ, ಒಟ್ಟು 13 ವರ್ಷ ನಾನು ಶಾಸಕನಾಗಿ ಈ ಕ್ಷೇತ್ರಕ್ಕೆ ಮತ್ತು ಈ ಜಿಲ್ಲೆಗೆ ನಮ್ಮ ಸಾಕಷ್ಟು ಪಕ್ಷಕ್ಕೆ ಕೂಡ ಉತ್ತಮ ಕೊಡುಗೆಗಳನ್ನು ಕೊಟ್ಟಿದ್ದ ಹಿನ್ನೆಲೆಯಲ್ಲಿ
ಈ ಅವಧಿಯಲ್ಲಿ 2018 2023 ಈ ಅವಧಿಯಲ್ಲಿ ಸುಮಾರು 3,000 ಕೋಟಿಗಿಂತ ಹೆಚ್ಚಿನ ಅಧಿಕ ಕಾಮಗಾರಿಗಳು ಒಳ್ಳೊಳ್ಳೆ ಕಾಮಗಾರಿಗಳು ಆಗಿದೆ. ಶಾಶ್ವತ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಅಭಿವೃದ್ಧಿಯಲ್ಲಿ ಆ ಥರದ ಒಂದು ಕೊಡುಗೆಗಳು ಜನರು ನೆನಪಿಡುವಂತ ಕೂಡ ಆಗ್ತಾ ಇತ್ತು. ವಿಶೇಷವಾಗಿ ಮನೆ ಬಂದಿರ್ಬೋದು, ಮೀನಿನ ವಿಧಾನಸೌಧ ಇರ್ಬೋದು, ನಮ್ಮ ಬೆಳಪಲ್ಲಿ ಸಾಯಂತ್ರ ಕುಡಿಯುವ ನೀರಿನ ಯೋಜನೆ ಕೊಡ್ತಾ ಇದ್ದೇವೆ, ಮತ್ತು ಮುಂದೆ 1,215 ಕೋಟಿಯ ಹೊರ ಯೋಜನೆಯಿಂದ ನೀರು ನೀರು ನಮಗೆ ಮತ್ತು ಕಾರ್ಪೊರೇಟ್ಗೆ, ಅದರಲ್ಲಿ ನಮ್ಮ ಭಾಗ 318 ಕೋಟಿ ಬರುವಂಥ ಕಾಮಗಾರಿಗೆ ಟೆಂಡರ್ ಕೊಟ್ಟಿದೆ. ಈ ಥರ ತುಂಬ ಅಭಿವೃದ್ಧಿ ಕಾಮಗಾರಿಗಳನ್ನು ಕಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಕ್ಷೇತ್ರದ ಜನತೆ, ಬಹುಶಃ ಎಲ್ಲ ಪಂಚಾಯತಿಗಳು ಕೂಡ, ಅಲ್ಲಿ ಸಣ್ಣ ಪಂಚಾಯತಿ ಕೂಡ 10 ಕೋಟಿಯಿಂದ ಮೇಲೆ 45 ಕೋಟಿವರೆಗೂ ಕೂಡ ಒಂದು ಪಂಚಾಯತಿ ದೊಡ್ಡ ಪಂಚಾಯತ್ಗಳಿಗೆ ಕಾಮಗಾರಿ ಸಿಕ್ಕಿದೆ. ಹಾಗಾಗಿ ಕಾರ್ಯಕರ್ತರು, ಊರಿನ ಜನತೆ ಮತ್ತು ನಾಗರಿಕರು ಕೂಡ ಒಂದು ಸಂತೃಪ್ತ ಭಾವದಿಂದ ಇದ್ದಾರೆ. ಅದು ಕೂಡ ನಮ್ಮ ಒಂದು